Down either. Come on. Finally, bandi guys. Calls koda. Music barle. Music barle. ಬಾಯ್ಸ್ ಆ್ಯಂಡ್ ಗರ್ಲ್ಸ್ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಇವತ್ತಿನ ಹೊಸ ವ್ಲಾಗ್. ಸೊ ಇವತ್ತು ನಿಮ್ಮೆಲ್ರಿಗೂ ವೆಲ್ಕಮ್ ಹೇಳ್ತಿರೋದು ತಿಪಟೂರಿಂದ. ಆ್ಯಂಡ್ ಇವಾಗ ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಟ್ರ್ಯಾಜಿಡಿ ನೋಡಿದೆ. ಟ್ರ್ಯಾಜಿಡಿ ಏನು ಅಂದರೆ, ಅದೇ ಏನು ಲಾಸ್ ಏನಾಗಿಲ್ಲ, ಬಟ್ ಆದರೂ ನೆನ್ನೆ ನೈಟ್ಗೆ ಟ್ರ್ಯಾಜಿಡಿನ ಯೋಚನೆ ಮಾಡಿಕೊಂಡ್ರೆ, ನಮ್ಮ ಮಾಷಿನ್ ನೋಡ್ರಿ ಅಲ್ಲಿದ್ದಾರೆ, ಓಕೆನಾ. ಆ್ಯಂಡ್ ಅಲ್ಲಿ ಬಟ್ಟೆ ಒಂದು ರೆಡ್ಡಾಗಿ ಕಾಣ್ತಿದೆಯಾ ನಿಮಗೆ? ಸೊ ಅದು ನನ್ನ ಟೀ ಶರ್ಟು. ನೆನೆ ಬೇಕು ಅಂತಲೇ ತೊಗೊಂಡೆ ನಾನು ಪ್ಯಾನಿಯರ್ಸಿಂದ. ಪ್ಯಾನಿಯರ್ಸಲ್ಲಿ ಎತ್ಕೊಂಬರೋದು ಬೇಡ, ಟೀ ಶರ್ಟ್ ಮಾತ್ರ ಎತ್ಕೊಳ್ಳೋಣ ಅಂತ ಅಲ್ಲೇ ಉದುರಿಸ್ಬಿಟ್ಟಿದ್ದೀನಿ. ಸಿಕ್ಕಾಬಟ್ಟೆ ಕತ್ತಲಿತ್ತು, ಸೊ ಹಾಗಾಗಿ ಗೊತ್ತಾಗಿಲ್ಲ. ಅದಕ್ಕೆ ನಾನು ಬರೀ ಈ ಪ್ಯಾಂಟ್ ಹಾಕ್ಕೊಂಡು ರೈಡಿಂಗಿಗೆ ಯಾವ ಟೀ ಶರ್ಟ್ ಹಾಕ್ಕೊಂಡಿದ್ದೆ ಅದನ್ನೇ ಹಾಕ್ಕೊಂಡು ಹೊರಟುಬಿಟ್ಟೆ ನಾನು. ಎಲ್ಲ ರೌಂಡ್ಸ್ ಹಾಕ್ಕೊಂಬಂದಿದ್ದು ತಿಪಟೂರು. ಇವಾಗ ನೋಡ್ತೀನಿ ಬೆಳಗ್ಗೆ ಎದ್ದು ಬಂದುಬಿಟ್ಟು ಯಾರೋ ಅಲ್ಲಿ ಬಿದ್ದಿದೆ ಅನಿಸುತ್ತೆ, ತೊಗೊಂಡೋಗ್ಬಿಟ್ಟು ಗಾಡಿ ಮೇಲೆ ಇಟ್ಟಿದ್ದಾರೆ. ಹೋಗ್ಬಿಟ್ಟು ಅದನ್ನು ಗಾಡಿ ಪ್ಯಾನಿಯರ್ಸ್ ಒಳಗೆ ಹಾಕ್ಬಿಟ್ಟು ಬರಬೇಕೀಗ. ಆ್ಯಂಡ್ ನೆನ್ನೆ ಕೂಗಾಟ ಕಿರ್ಚಾಟದಲ್ಲಿ ವಾಯ್ಸ್ ಹೋಗ್ಬಿಟ್ಟಿದೆ. ಗೇಮ್ಸ್ ಎಲ್ಲ ಆಡಬೇಕಾದ್ರೆ ಬಾಯಿಗೆ ಬರೋದು ಒಂಥರ ಆ ಥರ ಎಲ್ಲ ಆಗ್ಬಿಟ್ಟಿತ್ತು ಸೀನು. ಲಿಟ್ರಲಿ ನೀವು ನಂಬಲ್ಲ, ಒಂದೊಳ್ಳೆ ಟಿಪಿಕಲ್ ಹಾಸ್ಟೆಲ್ ಲೈಫು ಇಲ್ಲ ಬ್ಯಾಚುಲರ್ಸ್ ಲೈಫ್ನ ಲೀಡ್ ಮಾಡ್ತಿರೋ ಫೀಲ್ ಬರ್ತಾ ಇದೆ. ಯಾಕೆ ಇಷ್ಟು ಝೂಮ್ ಹಾಕಿ ಮಿರರಲ್ಲಿ ತೋರಿಸ್ತಾ ಇದ್ದೀನಿ ಅಂದರೆ, ಹೊರಗಡೆ ಸುತ್ತಮುತ್ತ ಎಲ್ಲ ತೋರ್ಸೋಕ್ಕಾಗಲ್ಲ. ಸದ್ಯಕ್ಕೆ ತಿಂಡಿ ಗಿಂಡಿ ಎಲ್ಲ ಮುಗಿಸ್ಕೊಂಡು ಬಂದು ಕೂತ್ಕೊಂಡಿದ್ದೀನಿ. ಮಿಕ್ಕದವ್ರು ಎದ್ದಿದ್ದು ಲೇಟು, ಸೊ ಅದಕ್ಕೋಸ್ಕರ ಅವ್ರು ತಿಂಡಿ ತಿನ್ನೋದಕ್ಕೆ ಹೋಗಿದ್ದಾರೆ. ಆ್ಯಂಡ್ ಹಂಗೆ ಕೆಳಗಡೆ ಝೂಮ್ ಹಾಕಿದೆ ನೋಡಿ, ಅಲ್ಲಿ ವಿದ್ಯಾ ಸ್ಟೂಡೆಂಟ್ಸ್ ನೋಟ್ಬುಕ್. ಎಷ್ಟು ಜನಕ್ಕೆ ಗೊತ್ತು ಆ ನೋಟ್ಬುಕ್ಕು? ನಮ್ಮ ಮನೆಯಲ್ಲಿ ಒಂದು ಟೈಮಲ್ಲಿ ಕೊಡಿಸ್ತಾ ಇದ್ರು, ವಿದ್ಯಾ ಸ್ಟೂಡೆಂಟ್ ನೋಟ್ಬುಕ್ ಕೊಡಿಸಿದ್ದೀನಿ, ಚೆನ್ನಾಗಿ ಓದು ಅಂತ ಹೇಳ್ತಾ ಇದ್ರು. ಓಕೆ, ಸೊ ಗೈಸ್ ತಿಂಡಿ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಎಡಿಟಿಂಗ್ ಮಾಡೋಣ ಅಂತ ಕೂತ್ಕೊಂಡಿದ್ದೆ. ಆ್ಯಂಡ್ ಅದೇ ಗ್ಯಾಪಲ್ಲಿ ಒಬ್ಬರು ಫ್ರೆಂಡ್ ಹೊರಡ್ತೀನಿ ಅಂದರು. ಸೊ ಅದಕ್ಕೋಸ್ಕರ ಅವ್ರನ್ನ ಬಿಟ್ಟು ಏನು ಬೀಳ್ಕೊಡುಗೆ ಸಮಾರಂಭಕ್ಕೆ ನಾವೆಲ್ಲ ಹೋಗ್ತಾ ಇದ್ದೀವಿ, ಹಾಗೆ ಟೀಗಿ ಕುಡ್ಕೊಂಡು ಬರೋಣ ಅಂತ. ಫುಲ್ ನೋಡಿ, ಒಬ್ಬರು ಹೊರಡ್ತೀನಿ ಅಂತ ನಿಂತಿದ್ದು, ಎಲ್ಲರೂ ಎದ್ದುಬಿಟ್ವಿ, ನಾವು ಹೋಗ್ತೀವಿ, ಐ ಮೀನ್ ಟೀ ಕುಡಿಯೋಕ್ಕೆ ಜೊತೆನಲ್ಲಿ ಅಂತ. ನೋಡಿ ಯಾವ ಸ್ಪೀಡಲ್ಲಿ ಒನ್ ವೇಲ್ ನುಗ್ತಾವ್ರೆ ನಮ್ದು. ಆ್ಯಕ್ಚುಲಿ ಯಾರು ರೋಡು ಒನ್ ವೇಲ್ ನೋಡಿ ಹೇಗೆ ನುಗ್ತಾವ್ರೆ. ಏನು ಬ್ರೋ ನೀವು ಹಿಂಗೆಲ್ಲ ಹೋಗ್ತೀರಾ? ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ಸು ಒಂದೊಂದ್ಸರಿ ಇನ್ಸ್ಪೈರ್ ಆಗಿಬಿಡ್ತಾರೆ ಸಡನ್ ಆಗಿ. ಇವ್ರು ಯಾರೋ ನೋಡಿ ಮಧ್ಯ ರೋಡಲ್ಲಿ ನಿಲ್ಸ್ಕೊಂಬಿಟ್ಟವ್ರೆ ನೋಡಂತಾರೆ. ಕೈ ಹಿಡಿತ್ ಕೈ ಹಿಡಿತಾವ್ರು ಬ್ರೋ, ಏನೋ ಪ್ರಾಬ್ಲಮ್ ಆಗಿದೆ ಕಾರ್ ನಿಲ್ಸಿ ಪಾಪ. ವಾ ಹಾ ಹಾ ಹಾ, ಬಂದಿದ್ದಕ್ಕೂ ಸರಿ ಆಯ್ತು. ಏನಾಯ್ತಣ್ಣ? ಬಾಯ್ ಬ್ರೋ, ಬಾಯ್. ಬಂದಿದ್ದಕ್ಕೆ ಉಪಯೋಗ ಆಯ್ತು ಕೈಸ್. ನಮ್ಮಲ್ಲಿ ಡೌನ್ ಇದೆ, ಡೌನ್ ಇದೆ, ಡೌನ್ ಇದೆ, ಕಮಾನ್. ಹೇಳಕ್ ಹೋಗ್ಬೇಡಿ ಇಲ್ಲಿ. ನಾನು ಆನ್ ಮಾಡಿದೀರ, ನೀವು ಟ್ರೈ ಮಾಡ್ತಿದ್ರಲ್ಲ, ಅದಕ್ಕೆ ಏನ್ ಗೊತ್ತೇಳಿ ಕೀ ಆನ್ ಮಾಡಿಲ್ಲ ಅಂತ. ಅವ್ರು ಟ್ರೈ ಮಾಡ್ತಿದ್ರಲ್ಲ ಆಲ್ರೆಡಿ, ಸೊ ಇದೆ ಅಂತ ಅನ್ಕೊಂಡು ಪುಷ್ ಮಾಡ್ತಾರೆ ಕೊಡ್ತಾ ನೀವು. ಆಯ್ತಾ ಇಲ್ಲ ಹೆಂಗ ಆಯ್ತು, ನನಗೇನ್ ಗೊತ್ತು ಕೀ ಆನ್ ಮಾಡಿಲ್ಲ ಅಂತ. ಅವ್ರು ಟ್ರೈ ಮಾಡ್ತಾ ಇರ್ತಾರೆ ಆಲ್ರೆಡಿ, ಸೊ ಆಲಲ್ಲಿ ಇದೆ ಅನ್ಕೊಂಡ ಸುಮ್ಮನೆ ಅದೆ ನೋಡಿದ್ರೆ ಕೀ ಆನ್ ಮಾಡಿ. ಹೆಂಗಾಗ್ಬಿಡ್ತು ಎಲ್ಲ ಬಂದಿದ್ ನೋಡ್ರಿ ಹೆಂಗೆ ಪಾಪ. ಯಾರೊಬ್ರು ಹೆಲ್ಪ್ಗೆ ಇರ್ಲಿಲ್ಲ, ಸೊ ಇಬ್ಬರೇ ಇದ್ರು. ಹೆಂಗ ನಮ್ ಕಾರ್ ಬಂದಿದ್ದೆ ಖುಷಿ ಆಗ್ಬಿಟ್ರು ಅವರು. ತಲೆ ಓಡಿಸಿದ್ರೆ ಸುಮ್ಮನೆ ಒಳ್ಳೆ ವಜಾ ಇತ್ತು. ಅಷ್ಟು ದಿನ ತಳ್ಳಿದ ಮೇಲೆ ಹೇಳ್ತಾ ಇದಾರೆ ಕೀ ಆನ್ ಮಾಡಿದ್ರೆ ಅಂತ ಕೇಳ್ತಾರೆ. ಅಣ್ಣ ನೀವ್ ಇಷ್ಟೊಂದು ಟ್ರೈ ಮಾಡ್ತಿದ್ರಲ್ಲ ಅಣ್ಣ, ನಾನ್ ಯಾಕೆ ಕತೆ ಗುರು ವಜಾ ಇತ್ತು. ಚಮಕ್ ಬನ್ನಿ ಹೋಗೋಣ, ಸ್ವಲ್ಪ ನಿಂತ್ಕೊಂಡು ಕಮೆಂಟ್ಗಳು ಪಾಸ್ ಮಾಡ್ಕೊಂಡು ನಾವೇ ಹೊಟ್ಟೆ ತುಂಬಕ್ಕೆ ಹೋಯ್ತಾ ಇದೀವಿ. ಸೊ ವ್ಲಾಗ್ನ ರೆಂಡರ್ಗೆ ಹಾಕಿದ್ದೀನಿ, ಇವಾಗ ಊಟ ಮಾಡ್ಕೊಂಡು ಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಮತ್ತೆ ವಾಪಸ್ ಹೋಗ್ತಾ ಇದ್ದೀವಿ. ಹೊರಗೋದ್ವಿ, ಬಂದ್ವಿ, ಎಡಿಟ್ ಮಾಡಿದ್ವಿ. ಅವರೇನೋ ಒಂಚೂರು ಕೆಲಸ ಮಾಡೋರು, ಏನೋ ಪೇಂಟಿಂಗ್ ಮಾಡಬೇಕು ಅಂತ ಐಟಮ್ಸ್ ತಂದವ್ರೆ. ಸೊ ಮೋಸ್ಟ್ಲಿ ಪೇಂಟಿಂಗ್ ಮಾಡ್ತಾರೆ. ನಂದು ಕೆಲಸ ಮುಗಿಯಿತು, ಇವಾಗ ಊಟ ಮುಗಿಸ್ಕೊಂಡು ಆಮೇಲೆ ಅದಕ್ಕೆ ಕೈ ಹಾಕೋದ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿ ಎಲ್ಲ ಮುಗಿಸ್ಕೊಂಡು ಐಸ್ ಕ್ರೀಮ್ ತಿನ್ನೋಕ್ಕೆ ಬಂದಿದ್ದೀವಿ. ನೆನ್ನೆಯಿಂದ ಅದು ಹೆಸರಿ ಬಂದ್ಬಿಟ್ಟಿದ್ದೀವಿ ಈ ಒಂದು ಜಾಗಕ್ಕೆ, ಟೀ ಕುಡಿಯೋಕ್ಕೆ ಬರ್ತಾ ಇದ್ದೀವಿ. ಫಸ್ಟ್ ಟೈಮ್ ಐಸ್ ಕ್ರೀಮ್ ಬಂದಿರೋದು. ಊಟ ಎಲ್ಲ ಆದಮೇಲೆ ಒಂದು ಐಸ್ ಕ್ರೀಮ್ ತಿನ್ನೋದೇ
ಸಮಾಧಾನ. ಟೈಮ್ ಆಗಿದೆ 7 ಗಂಟೆ. ಒಂದು ರೌಂಡ್ ಚೆನ್ನಾಗಿ ನಿದ್ದೆ ಮಾಡಿದೆ. ಸೊ ಬೇಕಾಗುತ್ತೆ, ರಾತ್ರಿ ಎಲ್ಲ ಮತ್ತೆ ಓಡಾಡಬೇಕು. ನೆನೇನು ಸಿಕ್ಕಾಬಟ್ಟೆ ಓಡಾಡಿದ್ದೀವಿ ಅಂತ. ಸದ್ಯಕ್ಕೆ ಆದಷ್ಟು ಲಗೇಜ್ ಏನೇನು ತೊಗೊಂಡೋಗಿದ್ದೆ ಎಲ್ಲದನ್ನು ತಂದುಬಿಟ್ಟು ಪ್ಯಾನಿಯರ್ಸ್ಗೆ ಹಾಕ್ಕೊಂಡಿದ್ದೀನಿ. ಮತ್ತೆ ಆಮೇಲೆ ಲಾಸ್ಟ್ ಮೂಮೆಂಟಲ್ಲಿ ಹೊರಡಬೇಕಾದ್ರೆ ಕಷ್ಟ ಆಗಬಾರ್ದು, ಏನಾದ್ರು ಬಿಟ್ಟೋಗೋದು ಆ ಥರ ಎಲ್ಲ ಆಗಬಾರ್ದು ಅಂದ್ಬಿಟ್ಟು. ಸೊ ಇಲ್ಲಿ ನೋಡಿ, ನಮ್ಮ ಇನ್ನೊಬ್ಬರು ಫ್ರೆಂಡ್ ಇದ್ದಾರೆ. ಈಗ ಸದ್ಯಕ್ಕೆ ಹೊರಟಿದ್ದೀವಿ ಅಜ್ಜಬ್ರ ಮನೆಯಿಂದ. ಯಾರು ಏನು ಮಾತಾಡಿಲ್ಲ, ಓಕೆನಾ? ಸೀದಾ ಗಾಡಿ ತಿರುಗಿಸ್ತಾವ್ರು ನಮ್ಮ ಅಜ್ಜನ. ಎತ್ ಕಡೆಗೆ ಟೀ ಅಂಗಡಿ ಕಡೆಗೆ ಅಜ್ಜಿ. ನೆನ್ನೆಯಿಂದ ಅದು ಎಷ್ಟು ಸರಿ ಹೋಗ್ಬಿಟ್ಟಿದೀವೋ. ನಾವೇನು ಆರ್ಡರ್ ಮಾಡ್ತೀವಿ ಅಂತ ಅಕಸ್ಮಾತ್ ಮೆನ್ಯು ಚಿಕ್ಕದಾಗಿದ್ದೀರ, ಅವ್ರಿಗೆ ಗೊತ್ತಿರೋದೆ. ನಾವು ಏನ್ ಆರ್ಡರ್ ಮಾಡ್ತೀವಿ, ಬಂದೆ ಬಂದೆ ತರ್ತೀವಿ. ನಿಮ್ದೇ ಅಂಗಡಿ, ಯಾವಾಗಾದ್ರು ಬಂದು ಅಕೌಂಟ್ ಓಪನ್ ಮಾಡಿ ಅಂದ್ಬಿಡ್ತಾರೆ. ಅಷ್ಟು ಆ ಲೆವೆಲ್ಗೆ ಹೋಗಿದ್ದೀವಿ ಗುರು. ನೆನ್ನೆಯಿಂದ ಅಂಗಡಿಗೆ ಹೋಗೋದು, ಟೀ ಹೇಳೋದು, ಕುಡಿಯೋದು, ಕುತ್ಕೊಳ್ಳೋದು, ಐ ಮೀನ್ ಕುತ್ಕೊಳ್ಳೋದು, ಕುಡಿಯೋದು. ಆದ್ಮೇಲೆ ಯೋಚನೆ ಮಾಡೋಣ ಏನ್ ಮಾಡೋದು ಅಂತ. ಆಲ್ರೆಡಿ ಟೈಮ್ ಆಗಿದೆ, ರೌಂಡ್ಸ್ ಬರ್ತಾ ಇದೆ ಅಲ್ವಾ ಗಣೇಶ. ಸೊ ಹಾಗಾಗಿ ಅದನ್ನು ನೋಡಕ್ ಹೋಗ್ಬೇಕು, ನೋಡೋಣ. ಇಲ್ಲ ಯಾರೋ ಇವಾಗ ಒಂದ್ಸರಿ ಒಂದ್ ಸೆಕೆಂಡ್ ಎಲ್ರಿಗೂ ಡಗ್ ಅಂದಿತ್ತು, ಬ್ರೇಕಪ್ ಆದಾಗ ಯಾವ ತರ ಫೀಲ್ ಆಗುತ್ತೆ ಆ ತರ ಫೀಲ್ ಆಯ್ತು ಬಾಗ್ಲ ಹಾಕಿದ್ದಾನೆ ಅಂದ ತಕ್ಷಣ. ಓಕೆ, ಸೊ ಗೈಸ್, ಇವಾಗ ಸದ್ಯಕ್ಕೆ ನಾವು ಸಿಟಿ ಒಳಗಡೆ ವಾಪಸ್ ಬಂದಿದೀವಿ. ಗಣೇಶ ಎಲ್ಲಿದ್ಯೋ ಹುಡ್ಕೊಂಡು ನಡ್ಕೊಂಡು ಹೋಯ್ತಾ ಇದೀವಿ ಎಲ್ಲಾರು. ಟೀ ಕುಡ್ದು ಮುಗೀತು. ಇಲ್ಲ ಜೈನ್ ಬಿಲ್ ಹತ್ತಲ್ಲ, ಅಯ್ಯೋ ಸಾಕು ಗುರು, ನೆನ್ನೆ ಹತ್ತಿದ್ದೆ ಮೂಸ್ಟ್ ಆಗ್ಬಿಟ್ಟೆ. ಫೈನಲಿ ಬಂದ್ವಿ ಗೈಸ್. ಇವಾಗ ಸದ್ಯಕ್ಕೆ ಇಲ್ಲೇ ಇದೀವಿ. ಸೊ ಮೋಸ್ಟ್ಲಿ ಅಲ್ಲಿ ಹೋಗ್ತೀವಿ ಇವಾಗ. ಗೈಸ್, ಚುರುಮುರಿ ತಿನ್ನೋಣ ಅಂತ ಬಂದಿದ್ದೀವಿ. ಆ ಕ್ರೌಡಲ್ಲಿ ಈಜ್ಕೊಂಡು ಇಲ್ಲಿವರೆಗೂ ಬರೋಷ್ಟಕ್ಕೆ ಸುಸ್ತಾಗ್ಬಿಡ್ತು, ಬೆವರು ಇಳಿದ್ಬಿಡ್ತು. ಸೊ ಸ್ವಲ್ಪ ಎನರ್ಜಿ ವಾಪಸ್ ತೊಗೊಳಕ್ಕೆ ಚುರುಮುರಿ. ಯಾರು ಚೇರ್ಸ್ ಹೊಡಿತಲ್ಲ ಬಿಡಿ, ಹೋಲ್ ಚೇರ್ಸ್ ಚೇರ್ಸ್. ಗೈಸ್, ನಮ್ದೇ ಒಂದು ರೈಲ್ ಹೋಯ್ತಾ ಐತೆ ನೋಡ್ರಿ, ಇಲ್ಲಿ ಎಲ್ಲ ನಮ್ದೇ. ಪಟಾಕಿ ಹೊಡಿತಾರೆ ಅಂತ ಕಾಯ್ತಾ ಇದೀವಿ. ಸೊ ಒಂದೊಳ್ಳೆ ಜಾಗ ಇತ್ತು ನಮ್ಗೆ ಸಿಕ್ಕಿತ್ತು ಪಟಾಕಿ ವ್ಯೂ ಕಾಣೋದು. ಅದಕ್ಕಿಂತ ಚೆನ್ನಾಗಿರೋ ಜಾಗ ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂತ ಅಂದ್ಬಿಟ್ಟು ಅದು ಪಾಲಿಗೆ ಬಂದಿದ್ದು ನಮ್ಗೆ ಕೈಗೆ ಸಿಗಲಿಲ್ಲ. ಕೈಗೆ ಬಂದಿತ್ತು ಬೈಕ್ ಬರಲಿಲ್ಲ ಅಂತಾರಲ್ಲ, ಹಂಗಾಗೋಯ್ತು ನಮ್ಮದು. ಇಲ್ಲಿ ಒಂಚೂರು ಲಿಟ್ರಲಿ ವ್ಯೂ ಇಲ್ಲ. ಇಲ್ಲಿಗೆ ಬಂದಿದ್ದೀವಿ, ತುಂಬ ಚೆನ್ನಾಗಿತ್ತು ಅಲ್ಲಿ. ಆ ಜಾಗ ಬಿಟ್ಟು ಬಂದ್ವಿ ನಾವು.